ಲೋಕಸಭೆಯಲ್ಲಿ ರಾಜ್ಯದ ಸಂಸದರ ನಡುವೆ ವಾಕ್ ಸಮರ. ಕಾಂಗ್ರೆಸ್ ವಿರುದ್ಧ ತೇಜಸ್ವಿ ಸೂರ್ಯ ಪ್ರತಾಪ್ ಸಿಂಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಂಸದ ಡಿಕೆ ಸುರೇಶ್ ವಿರುದ್ಧ ತೇಜಸ್ವಿ ಸೂರ್ಯ ಮುಗಿಬಿದ್ರು. ತೇಜಸ್ವಿ ಸೂರ್ಯ ಭಾಷಣಕ್ಕೆ ಸಂಸದ ಡಿಕೆ ಸುರೇಶ್ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಾರೆ. ಸದನದಲ್ಲಿ ನಿಮಗೆ ಮಾತಾಡೋ ಹಕ್ಕಿಲ್ಲ ಅಂತ ತೇಜಸ್ವಿ ಸೂರ್ಯ ಕಿಡಿಕಾರ್ತಾರೆ. ಅನುದಾನ ಅನ್ಯಾಯ, ಕಾಂಗ್ರೆಸ್ನ ಮೊದಲ ಸುಳ್ಳು ಅನ್ನೋ ಆರೋಪವನ್ನು ಕೂಡ ಮಾಡಲಾಯಿತು. ಇವತ್ತು ಅತ್ಯಂತ ಬೇಜಾರಾಗ್ತಾ ಇರುವಂಥದ್ದು ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕದ 130 MLAಗಳು ಮಿನಿಸ್ಟರ್ಗಳು ಎಲ್ಲರೂ ಕೂಡ ಒಂದು ಸುಳ್ಳು ಆರೋಪದ ಮೇಲೆ, ಪ್ರಾಪಗ್ಯಾಂಡಾದ ಆಧಾರದ ಮೇಲೆ ದೆಹಲಿಗೆ ಬಂದು ಇವತ್ತು ದೆಹಲಿಗೆ ಬಂದು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥ ಸುಳ್ಳು ಆರೋಪಗಳನ್ನು ಮಾಡ್ತಾ ಇರುವಂಥದ್ದನ್ನು ಇವತ್ತು ನಾನು ನೋಡ್ತಾ ಇದ್ದೀನಿ. ಸರ್ ಒಂದ್ 2 ನಿಮಿಷ ಸುಮ್ಮನಿರಿ, ನೀವು ದಯವಿಟ್ಟು 2 ನಿಮಿಷ ಸುಮ್ಮನಿ. ಸುರೇಶ್ ಅವರೇ, ದೇಶ ವಿಭಜನೆಯ ಮಾತನಾಡ್ತಾ ಇರುವಂತವ್ರು ನೀವು, ನಿಮಗೆ ಈ ಸಂಸತ್ನಲ್ಲಿ ಮಾತನಾಡೋ ಹಕ್ಕಿಲ್ಲ. ದಯವಿಟ್ಟು ಸುಮ್ ಕೂತ್ಕೊಳ್ಳಿ ನೀವು, ದಯವಿಟ್ಟು ಸುಮ್ ಕೂತ್ಕೊಳ್ಳಿ ನೀವು. ಇವತ್ತು ದೇಶದ ಅಧ್ಯಕ್ಷರೇ, ನಾನು ಟ್ಯಾಕ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಡೈರೆಕ್ಟ್ ಟ್ಯಾಕ್ಸ್ ಅಂತಲ್ಲಿ ನೀವು ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಹೇಳ್ಬೋದು. ಈಗ 6,14,000 crore ಪೇ ಮಾಡುತ್ತೆ, 2,15,000 crore ಡೆಲ್ಲಿ ಪೇ ಮಾಡುತ್ತೆ, ಕರ್ನಾಟಕ 2,05,000 crore ಮಾಡ್ತಾರೆ, ತಮಿಳ್ನಾಡು 1,06,000 crore ಮಾಡ್ತಾರೆ. ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸಲ್ಲಿ ಈ 50% ಡೈರೆಕ್ಟ್ ಟ್ಯಾಕ್ಸಸ್ ಬರ್ತಾ ಇರೋದು ಮಹಾರಾಷ್ಟ್ರ ಮತ್ತು ಡೆಲ್ಲಿಯಿಂದ ಬರ್ತಾ ಇದೆ. ಆದರೆ ಇಲ್ಲಿಂದ ಯಾವತ್ತೂ ಕೂಡ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅನ್ಯಾಯ ಮಾಡಿದೆ ಅಂತ ಯಾರು ಹೇಳಿಲ್ಲ. 14th Finance Commission, 15th Finance Commission, ಇಲ್ಲಿ ರಾಜ್ಯಗಳ ಪ್ರತಿನಿಧಿಗಳಿರ್ತಾರೆ, ಮುಖ್ಯಮಂತ್ರಿಗಳಿರ್ತಾರೆ, ಅಲ್ಲೆಲ್ಲ ಹೋಗಿ ಇದೇ ಹಿಂದೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿರೋ ಅವ್ರ ನಿಯೋಗನೂ ಇತ್ತು, ಅಲ್ಲಿ ಯಾವತ್ತೂ ಕೂಡ ತೆಗೆದಿಟ್ಟಿರಲಿಲ್ಲ. ಆದರೆ ಇವತ್ತು ಚುನಾವಣೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.